ಓಕೆ, ಈ ಬಾರಿಯ ಫೈಟ್ ಅನ್ನುವಂಥದ್ದು ಅಂದರೆ ಡಿ ಕೆ ಸುರೇಶ್ ಅವರ ಫೈಟ್ ಅನ್ನುವಂಥದ್ದು ದೇವೇಗೌಡರ ಕುಟುಂಬದ ವಿರುದ್ಧನಾ? ಇದು ದೇವೇಗೌಡರ ಕುಟುಂಬದ ವಿರುದ್ಧ ಅಲ್ಲ ಅಂತಕ್ಕಂಥದ್ದನ್ನು ಜನ ತೀರ್ಮಾನ ಮಾಡಬೇಕು. ಅವರು ಅವರ ಕುಟುಂಬವನ್ನು, ಅವರ ಕುಟುಂಬದ ಒಡೆತನದ ಪಕ್ಷವನ್ನು ಇವತ್ತು BJPಗೆ ಒತ್ತೆ ಇಟ್ಟು ಇವತ್ತು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರನ್ನ ನಿಮ್ಮ ವಿರುದ್ಧ ಹಾಕಿದ್ದಾರೆ, ಇದು ಒಂದು ರೀತಿ ಸೇಡನ್ನು ತೀರಿಸಿಕೊಳ್ಳುವ? ಅದು ಇದೇನು ಹೊಸದೇನಲ್ಲ, 1985ರಿಂದನೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಏನಾದರೂ ಮಾಡಿ ರಾಜಕೀಯವಾಗಿ ಮುಗಿಸ್ಬೇಕು ಅಂತಕ್ಕಂಥ ಒಂದು ಚಿಂತನೆಯನ್ನು ಇಟ್ಕೊಂಡು ಮೊದಲಿಂದನೂ ಕೂಡ ರಾಜಕಾರಣವನ್ನು ನಮ್ಮ ಜಿಲ್ಲೆಯಲ್ಲಿ ಮಾಡ್ತಾ ಬಂದಿದ್ದಾರೆ. ಸೊ ಹಾಗಾಗಿ ಇದು ಹೊಸದಲ್ಲ, ಇದರ ವಿರುದ್ಧ ಸಣ್ಸಾಟವನ್ನು ಡಿ ಕೆ ಶಿವಕುಮಾರ್ ಇರ್ಬೋದು, ನಾನಿರ್ಬೋದು, ನಮ್ಮ ಪಕ್ಷ ಇರ್ಬೋದು ಸಮರ್ಥವಾಗಿ ಎದುರಿಸ್ತದೆ. ಓಕೆ, ಬೆಂಗಳೂರು ಗ್ರಾಮಾಂತರ ಅಂತಂದರೆ ರಿಪಬ್ಲಿಕ್ ಆಫ್ ಡಿ ಕೆ ಶಿವಕುಮಾರ್ ಅಥವಾ ಡಿ ಕೆ, ಬೆಂಗಳೂರು ಗ್ರಾಮಾಂತರ ಅಂದರೆ ರಿಪಬ್ಲಿಕ್ ಆಫ್ ಡಿ ಕೆ. ಕೆಲವರು ಮನಸ್ಥಿತಿಗಳು ಸರಿ ಇರೋದಿಲ್ಲ, ಅವರ ಮನಸ್ಥಿತಿಗಳನ್ನು ತಿದ್ದಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಂಥವರು ಇಂಥ ಮಾತುಗಳನ್ನು ಆಡ್ತಾರೆ. ಸೊ ಯಾರು ಪ್ರಬಲವಾಗಿ ಕ್ಷೇತ್ರದ ಕೆಲಸ ಕಾರ್ಯಗಳ ಬಗ್ಗೆ ಜನಸಾಮಾನ್ಯರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಇರ್ತಾರೆ, ಯಾರು ಹೆಚ್ಚು ಕೆಲಸ ಮಾಡ್ತಾರೆ ಅವರನ್ನು ಏನಾದರೂ ಮಾಡಿ ಮುಗಿಸ್ಬೇಕು ಬೇರೆ ರೀತಿಯಲ್ಲಿ ಅಂತಕ್ಕಂಥ ಹುನ್ನಾರ ಇಂಥ ಹೇಳಿಕೆಗಳು. ಈ ಹೇಳಿಕೆಗಳಿಂದ ನಾನಾಗಲಿ, ಜನಸಾಮಾನ್ಯರಾಗಲಿ, ಈ ಕ್ಷೇತ್ರದ ಜನ ಆಗಲಿ ವಿಚಿತ್ರಗಳು ಆಗೋದಿಲ್ಲ. ಕಾರಣ ಏನು ಅಂತ ಅಂದರೆ ಅವರಿಗೆ ಗೊತ್ತಿದೆ ನಾನು ಯಾವ ರೀತಿಯಾಗಿ ಕೆಲಸ ಮಾಡ್ತೇನೆ, ಯಾವ ವಿಚಾರಗಳನ್ನು ಜನರ ಮುಂದೆ ಇಟ್ಟಿದ್ದೇನೆ, ಎಲ್ಲವೂ ಕೂಡ ಪಾರದರ್ಶಕವಾಗಿದೆ. ಸೊ ಹಾಗಾಗಿ ಈ ಮಾತಿಗೆ ಅರ್ಥ ಇಲ್ಲ ಅಂಥೇಳಿ ನಾನು ಭಾವಿಸಿದ್ದೇನೆ. ಓಕೆ, ಸಾಫ್ಟ್ ಆಗಿರುವಂತಹ ಮಂಜುನಾಥ್ ಅವರು ನಿಮಗೆ ಕ್ಷೇತ್ರದಲ್ಲಿ ಅಂದರೆ ಅಭ್ಯರ್ಥಿಯಾಗಿ ಹಾರ್ಡಾಗಿ ಕಾಣಿಸ್ತಾ ಇದ್ದಾರೆ, ಪ್ರಬಲ ಅಭ್ಯರ್ಥಿ ಅನ್ನಿಸ್ತಾ ಇದೆಯಾ? ಅವ್ರು ಸಾಫ್ಟ್ ಅಂತಲೂ ಕಾಣಿಸ್ತಾ ಇಲ್ಲ, ಅವ್ರು ಪ್ರಬಲ ಅಂತಲೂ ಕಾಣಿಸ್ತಾ ಇಲ್ಲ. ಸೊ ನಾನು ಒಬ್ಬ ವಿರೋಧಿಯಾಗಿ ಅವರನ್ನು ನೋಡ್ತಾ ಇದ್ದೇನೆ, ಒಂದು ವಿರೋಧ ಪಕ್ಷದ ಅಭ್ಯರ್ಥಿಯಾಗಿ ಅವರ ಹೇಳಿಕೆಗಳನ್ನು, ಅವರ ಚುನಾವಣಾ ಕಾರ್ಯತಂತ್ರವನ್ನು ನಾನು ಗಮನಿಸ್ತಾ ಇದ್ದೇನೆ. ಸೊ ಇದು ದೇವೇಗೌಡರ ಕುಟುಂಬದ ಒಂದು ಭಾಗ, ಅದು ಬಿಟ್ಟು ಹೊರತು ಬೇರೇನೂ ಇಲ್ಲ. ಇಲ್ಲಿ ಮೈತ್ರಿ ಇದೆ, ಮೈತ್ರಿ ಕೇವಲ ಶಾಲು ಬದಲಾವಣೆ ಮಾಡಿಕೊಂಡಿದ್ದಾರೆ ಅಷ್ಟೇ, ಅದರ ಹೋರಾಟ ದೇವೇಗೌಡರ ಕುಟುಂಬ ಅದು ಸಂಪೂರ್ಣವಾಗಿ. ಬಿಜೆಪಿ ಯಾವುದೇ ಪಾತ್ರ ಇಲ್ಲ ಇಲ್ಲಿ. ಅವರೇ ಹೇಳಿದಾರಲ್ಲ ನಮಗೆ ಜನ ಓಟ್ ಹಾಕೋದಿಲ್ಲ ಅಂಥೇಳಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ಅದಕ್ಕೋಸ್ಕರ ನಾವು BJPಗೆ ಕ್ಯಾಂಡಿಡೇಟ್ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಇನ್ನೇನಿದೆ ಅದರಲ್ಲಿ ಅರ್ಥ? ಅದಕ್ಕಿಂತ ನಾನು ಹೇಳಬೇಕಾ, ಅವ್ರು ಹೇಳಿರೋದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಡಿ ಕೆ ಸುರೇಶ್ ಅವರು ಸೋಲಬೀತಿಂದ ಕುಕ್ಕರು ಹಣ ಹಂಚ್ತಾ ಇದ್ದಾರೆ, ಕುಮಾರಸ್ವಾಮಿ ಯಾರ ಆರೋಪ? ಕುಮಾರಸ್ವಾಮಿಗೆ ಆರೋಪ ಮಾಡೋದೇ ಅಭ್ಯಾಸ, ಹವ್ಯಾಸ, ಪಿಟಿಷನ್ ಬರೆಯೋದೇ ಅವರ ವೃತ್ತಿ. ಒಂದಷ್ಟು ದಾಖಲೆಗಳನ್ನು ಇಟ್ಟು ತೋರಿಸ್ತಾರೆ. ಅಯ್ಯೋ, ದಾಖಲೆಗಳನ್ನು ನಾನು ತೋರಿಸಬಲ್ಲೆ ಚುನಾವಣಾ ಸಂದರ್ಭದಲ್ಲಿ, ದಾಖಲೆಗಳನ್ನು ನಾನು ತೋರಿಸಬಲ್ಲೆ. ಅವರು ಪಿಟಿಷನ್ ಬರೀತಕ್ಕಂಥ ವೃತ್ತಿ ಅವ್ರದ್ದು. ಸೊ ಎದುರಿಸ್ತಕ್ಕಂಥದ್ದು ಅವರು ಎದುರಿಸಿ ನೋಡ್ತಾರೆ ಯಾರು ಎದುರ್ಕೋತಾರೇನೋ ಅಂತ. 85ರಿಂದ ಅವ್ರನ್ನ ನೋಡಿದ್ದೀವಿ, ನೋಡೋಣ ಜನ ಏನು ತೀರ್ಮಾನ ಮಾಡ್ತಾರೆ.